ಓಂ ಪ್ರಿಯಾಂಗುಲಿಕಭಾಸಂ ರೂಪೇಣಂ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಂ ಗುಣೋಪೇತೋಂ ತಂ ಬುಧಂ ಪ್ರಣಮಾಮ್ಯಹಂ. ಓಂ ಭೂಂ ಬುಧಾಯ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ನಾನೀಗಾಗಲೇ ಕೆಲವೊಂದು ರಾಶಿಗಳ ಅಂದರೆ ಮೇಷರಾಶಿಯಿಂದ ಹಿಡಿದು ಸಿಂಹರಾಶಿವರೆಗೂ ಕೂಡ ಈ ಶಾಶ್ವತ ಪರಿಹಾರ, ಅವರ ಜೀವನದಲ್ಲಿ ಸಮಸ್ಯೆಗಳು ಬರದಾಗಿರಲಿ ಅಂತಕ್ಕಂಥ ಶಾಶ್ವತ ಪರಿಹಾರಗಳನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದೇನೆ. ಭಾಳ ಸರಳವಾಗಿರ್ತಕ್ಕಂಥ ಪರಿಹಾರಗಳು ಸ್ನೇಹಿತರೆ, ಇದು ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್. ಈ ರೀತಿಯಾದಂಥ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ದೂರ ಆಗುತ್ತೆ. ಇವೆಲ್ಲ ಲಾಲ್ ಕಿತಾಬ್ ರೆಮಿಡೀಸ್ ಅಂತ ನೋಡಿದ್ವಿ, ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥವು. ನಿಮ್ಮ ಜೀವನದಲ್ಲೇ ಕಷ್ಟ ಬರಬಾರ್ದ? ಖಂಡಿತ. ಸುಖ ಆದಷ್ಟು ಕೂಡ ಈ ಕಷ್ಟಗಳು ಬರಬಾರ್ದು ಅಂದ್ರೆ ಅರ್ಥ, ಆ ಕಷ್ಟಗಳು ಬಂದರೂ ಶಕ್ತಿಯುತವಾಗಿ ತಡ್ಕೊಳ್ತಕ್ಕಂಥದ್ದು ಕೂಡ ನಿಮ್ಮ ಜಾತಕದಲ್ಲಿ ಈ ಸರಳವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಮ್ಯಾಕ್ಸಿಮಮ್ ನಿಮಗೆ ಕಷ್ಟಗಳಿಂದ ದೂರ ಆಗ್ತೀವಿ. ಪ್ರತಿಯೊಬ್ಬ ಮನುಷ್ಯನಿಗೆ ಏನು ಬೇಕಾಗುತ್ತೆ? ನೆಮ್ಮದಿ ಇರಬೇಕು, ನೆಮ್ಮದಿಯ ಕಾಲ. ಕೋಟಿ ಐಶ್ವರ್ಯ ಇರ್ಬೋದು, ಎಲ್ಲ ಇರ್ಬೋದು, ಆದರೆ ನೆಮ್ಮದಿನೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗ್ತದೆ? ಹಾಗಾಗಿ ನಾವು ಹೇಳ್ತಕ್ಕಂಥ ಈ ಸರಳ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕೆಟ್ಟ ದುಷ್ಪರಿಣಾಮಗಳು ದೂರ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ. ಅದರಿಂದ ನಿಮ್ಮ ಬಾಳು ಉಜ್ವಲವಾಗ್ತಕ್ಕಂಥದ್ದಿರುತ್ತೆ. ಇವತ್ತಿನ ಪ್ರಮುಖವಾಗಿ ನಾವು ಕನ್ಯರಾಶಿಯವರ ಶಾಶ್ವತ ಪರಿಹಾರಗಳಿಂದ, ಕಷ್ಟಗಳಿಂದ ನಿರ್ಮೂಲನೆ ಆಗ್ತಕ್ಕಂಥದ್ದು, ಶಾಶ್ವತ ಪರಿಹಾರಗಳಾದರೂ ಏನು ಭಾಳ ನೋಡ್ತಕ್ಕಂಥದ್ದು, ನಾವು ಕನ್ಯರಾಶಿ ಅಂತ ನೋಡಿದ್ವು. ಕಾಲಪುರುಷ ಕುಂಡಲಿಯನ್ನು ನೋಡಿದಾಗ ಆರರ ಸ್ಥಾನ ಕನ್ಯರಾಶಿ ನೋಡಿ, ಕನ್ಯರಾಶಿ ಅಂದರೆ ಆ ಕನ್ಯೆ ಅಂತ ನೋಡಿದ್ವಿ. ಯೂಶ್ವಲಿ ಕನ್ಯರಾಶಿಯವರು ಮಾಡ್ತಕ್ಕಂಥದ್ದು ತಮ್ಮ ಪುತ್ರಿಯನ್ನು, ಯೂಶ್ವಲಿ ಅವ್ರಿಗೇನಾದರೂ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಆ ಪುತ್ರಿಯನ್ನು ತಾಯಿಗೆ ಸಮಾನರಾಗಿ ಕಾಣ್ತಕ್ಕಂಥ ಕೆಲಸ ಮಾಡಬೇಕು. ಖಂಡಿತ ಬೈಕ್ಲಿಕ್ಕೆ ಹೋಗ್ಬೇಡಿ. ನಾನು ಮೊದಲೇ ಹೇಳ್ತಕ್ಕಂಥದ್ದು ಕನ್ಯರಾಶಿ ಕನ್ಯೆ ನೋಡಿ, ಅಲ್ಲೇ ಹೇಳುತ್ತೆ ಆ ಕನ್ಯೆಯನ್ನು ನಿಮ್ಮ ತಾಯಿಗೆ ಗೌರವ ಕೊಟ್ಟಷ್ಟು, ತಾಯಿಯನ್ನು ಪ್ರೀತಿ ಮಾಡಿದಷ್ಟು ಆ ನೀವು ಆ ಕನ್ಯೆಯನ್ನು ನೋಡ್ಕೊಳ್ತಕ್ಕಂಥದ್ದಿರುತ್ತೆ. ಒಂದು ಬೆಳ್ಳಿಯ ಮೂಗ್ನತ್ತನ್ನು ಆಕೆಗೆ ನೀವು ಕೊಡಿಸ್ತಕ್ಕಂಥ ಕೆಲಸ ಮಾಡಿ, ಆಕೆಯ ಆಶೀರ್ವಾದವನ್ನು ತಗೋಬೇಕಾಗತ್ತೆ. ಮಗು ನೋಡಿ, 9 ವರ್ಷದ ಮಗಳು ಅಂತ ನೋಡ್ತೀವಿ, ತಾಯಿ ತಾಯಿಯ ಸಮಾನರಾಗಿರೋದ್ರಿಂದ ಅವರ ಆಶೀರ್ವಾದವನ್ನು ತಗೋಬೇಕು ಅಂತ ನೋಡುತ್ತೆ. ಹಾಗೆಯೇ ಮನೆಯ ಮಾಳಿಗೆಯಲ್ಲಿ, ನಿಮ್ಮ ಮನೆಯ ಮಾಳಿಗೆ ಅಥವಾ ಟೆರಸ್ ಏನಾದರೂ ಇದ್ದರೆ ಅಂದರೆ ಮಳೆ ನೀರನ್ನು ಸಂಗ್ರಹ ಮಾಡಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ನೋಡಿ, ಆ ಭಾಳ ಯೂಶ್ವಲಿ ಈ ಥರದ್ದೆಲ್ಲ ಸರಳವಾಗಿರ್ತಕ್ಕಂಥ ಪರಿಹಾರ. ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಬುಧನ ಸ್ಥಾನ ಎಲ್ಲಿದೆ ಅದನ್ನು ನೋಡಿಕೊಂಡು ಪಚ್ಚೆಯನ್ನು ಧಾರಣೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಇದರಿಂದ ಆರೋಗ್ಯದಲ್ಲಿ ಸಮಸ್ಯೆ, ಜೊತೆಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಬರ್ತಕ್ಕಂಥದ್ದು ಕೂಡ ನಾನು ನೋಡ್ತೇನೆ. ಹಾಗೆಯೇ ಪೂಜಾ ಸ್ಥಾನವನ್ನು ಬದಲಾಯಿಸಿಕೊಗ್ಬೇಡಿ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸಾನ್ನಿಧ್ಯಕ್ಕೆ ಹೋಗ್ತಾ ಇದ್ದೀರಾ ಅಂದಾಗ ಯೂಶ್ವಲಿ ನೀವು ಆ ದೇವಸ್ಥಾನದ ಸ್ಥಳವನ್ನು ಬದಲಾವಣೆ ಮಾಡಲಿಕ್ಕೆ ಹೋಗ್ಬಿಡಿ. ಯೂಶ್ವಲಿ ರೆಗ್ಯುಲರ್ ನೀವೇನಾದರೂ ಹೋಗ್ತಾ ಇದ್ದರೆ ಅಲ್ಲೇ ಹೋಗ್ತಕ್ಕಂಥ ಕೆಲಸ ಮಾಡಿ. ಇದರಿಂದ ಖಂಡಿತವಾಗಿ ಭಾಗ್ಯೋದಯದ ಕಾಲ ಉತ್ಪತ್ತಿ ಆಗ್ತಕ್ಕಂಥದ್ದಿರುತ್ತೆ. ಯಾವಾಗಲೂ ಕೂಡ ಸಾಧ್ಯವಾದರೆ ನೀವು ಕರವಸ್ತ್ರವಾಗಿ ಹಸಿರು ವರ್ಣದ ಕರವಸ್ತ್ರವನ್ನು ಯೂಸ್ ಮಾಡ್ತಕ್ಕಂಥ ಕೆಲಸ ಮಾಡಿ. ಹಸಿರು ವರ್ಣ ನಿಮ್ಗೆ ಆದಷ್ಟು ಶುಭ್ರತೆ, ಜೊತೆಗೆ ಮನಸ್ಸಿಗೆ ಉಲ್ಲಾಸ, ಜೊತೆಗೆ ಬುಧನ ಆಶೀರ್ವಾದ ಸಿಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಮೈಂಡು ಡಿಸ್ಟ್ರಕ್ಟಿವ್ ಆಗ್ದಲೇ ಇರತಕ್ಕಂಥದ್ದು ಕೂಡ ನಾವು ನೋಡ್ತೇವೆ. ಹಾಗೆ ಸಾಧ್ಯವಾದಷ್ಟು ಕನ್ಯರಾಶಿಯಲ್ಲಿರ್ತಕ್ಕಂಥವರು ಈ ಮದ್ಯಪಾನದಿಂದ ದೂರ ಇರತಕ್ಕಂಥ ಕೆಲಸ ಮಾಡಬೇಕಾಗತ್ತೆ. ಹಾಗೆ ವರ್ಷಕ್ಕೆ 3-4 ಬಾರಿ ಸಾಧ್ಯವಾದಷ್ಟು ಈ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ. ಸಾಧ್ಯವಾದಷ್ಟು ಬುಧವಾರಗಳಂದು ಉಪವಾಸ ಇರ್ತಕ್ಕಂಥ ಕೆಲಸ ಮಾಡೋದ್ರಿಂದಲೂ ಕೂಡ ನಿಮಗೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲಪ್ರಾತಿನಿಧ್ಯ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗೆ ಇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಒಂದು ಮುಚ್ಚುಳ ಸಹಿತವಾಗಿ ಇರತಕ್ಕಂಥ ಒಂದು ಬಿಂದಿಗೆ, ಯಾವ ಥರದ ಬಿಂದಿಗೆ ಆದರೂ ಆಗ್ಬೋದು, ಪ್ರಿಸೈಸಾಗಿ ಇಂಥದ್ದೇ ಬಿಂದಿಗೆ ಅಂತ ಏನಿಲ್ಲ, ಆ ಬಿಂದಿಗೆಯನ್ನು ನೀರಲ್ಲಿ ಹರಿತಕ್ಕಂಥ ನದಿಯಲ್ಲಿ ಬಿಡತಕ್ಕಂಥದ್ದು ಭಾಳ ಮುಖ್ಯ. ನೋಡಿ ಇವೆಲ್ಲ ಎಷ್ಟು ಲಾಜಿಕಲ್ ಆಗಿದೆ, ಇವೆಲ್ಲ ಭಾಳ ವಿಶೇಷವಾಗಿ ನಿಮಗೆ ಲಾಭವನ್ನು ತರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಕಪ್ಪು ವರ್ಣದ ನಾಯಿಯನ್ನು ಸಾಕಬಾರದು ನೀವು. ನೋಡಿ,
ಮಿಥುನ ಕನ್ಯಾರಾಶಿಯಲ್ಲಿರತಕ್ಕಂಥವರು ಕಪ್ಪು ನಾಯನ್ನು ಸಾಕ್ತಕ್ಕಂಥದ್ದು ಬೇಡ. ಜೊತೆಗೆ ಕೊಟ್ಟ ಮಾತನ್ನು ನೀವು ತಪ್ಪಿದ್ರೆ ಕಷ್ಟ. ಯಾರಿಗಾದರೂ ಒಂದು ಮಾತು ಕೊಡ್ತೀರಿ, ಆ ಮಾತನ್ನು ನೀವು ತಪ್ಪಿದ್ರೆ ಅದೇ ನೆಗೆಟಿವ್ಸ್ ಎನರ್ಜಿ ಆಗಿ ಬರ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಯಾರ ಮೇಲೂ ಕೂಡ ನಿಮ್ಮ ಕೋಪವನ್ನು ಜಾಸ್ತಿ ಅದನ್ನು ಒತ್ತಡವಾಗಿ ಹೇರ್ಲಿಕ್ಕೆ ಹೋಗ್ಬೇಡಿ. ಇದರಿಂದ ನಿಜವಾಗ್ಲೂ ನಾನು ಹೇಳಿದಾಗೆ ಕನ್ಯಾರಾಶಿಯವರು ಅದರಿಂದ ಭಾಳಷ್ಟು ಪರಿಣಾಮಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ನಿಮಗೆ ಸಾಧ್ಯವಾದಷ್ಟು ನೋಡಿ, ಮ್ಯಾಕ್ಸಿಮಮ್ ಭಾಳಷ್ಟು ಸೊಫೆಸ್ಟಿಕೇಟೆಡ್ ಇರ್ಬೋದು, ಕೆಲವೊಬ್ಬರು ಸಖತ್ತಾಗಿರ್ಬೋದು, ಕೆಲವೊಬ್ಬರು ನಿಕೃಷ್ಟವಾಗಿರ್ತಕ್ಕಂಥದ್ದು ಇರುತ್ತೆ. ಯಾರು ಒಳ್ಳೆಯ ಸ್ಥಾನದಲ್ಲಿದ್ದರೂ ಸಹಿತ ನೀವು ಈ ರೀತಿಯಾದಂಥ ಅಬದ್ಧಗಳನ್ನು ಮಾಡ್ತಕ್ಕಂಥದ್ದು, ಬೇರೆಯವ್ರ ಮೇಲೆ ಒತ್ತಡವನ್ನು ಇರತಕ್ಕಂಥದ್ದು, ಇವೆಲ್ಲ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು ಇರುತ್ತೆ. ಹಾಗೆ ನೀವು ಮಾಡ್ತಕ್ಕಂಥ ಕೆಲಸ ಆಗಿಂದಾಗ್ಗೆ ತೊಗರಿ ಬೇಳೆಯನ್ನು ಅನಾಥಾಶ್ರಮಗಳಿಗೆ ದಾನ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡಿ. ಹಾಗೆ ವಿಶೇಷವಾಗಿ ಚಪಾತಿಯನ್ನು ಭಾನುವಾರಗಳಂದು ಹಸುಗಳಿಗೆ ತಿನ್ನಿಸ್ತಕ್ಕಂಥ ಕೆಲಸ ಮಾಡಿ. ನಿಜವಾಗ್ಲೂ ಇದರಿಂದ ಬರ್ತಕ್ಕಂಥ ಸಂಕಷ್ಟಗಳು ನಿಧಾನಕ್ಕೆ ದೂರ ಆಗ್ತಾ ಬರ್ತದೆ. ಹಾಗೆ ಸಾಧ್ಯವಾದಷ್ಟು ನೀವು ಲಕ್ಷ್ಮಿಯ ಯಂತ್ರವನ್ನು ಮನೆಯಲ್ಲಿ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡಿ. ಮ್ಯಾಕ್ಸಿಮಮ್ ನಿಮ್ಮ ಜೀವನದಲ್ಲಿ ನಾವು ನೋಡ್ತಕ್ಕಂಥದ್ದು, ಸಾಧ್ಯವಾದರೆ ನಾವು ಮ್ಯಾಕ್ಸಿಮಮ್ ಲಕ್ಷ್ಮೀ ಕುಬೇರ ಯಂತ್ರ ಅಂತ ಕೂಡ ಸಿಗುತ್ತೆ. ವಿಶೇಷವಾಗಿ ಧನರಕ್ಷ ಕೈಲಾಶ ಯಂತ್ರ ಅಂತ ಬರುತ್ತೆ. ಈ ಧನರಕ್ಷ ಕೈಲಾಶ ಯಂತ್ರವನ್ನು ನಿಮ್ಮ ಮನೆಯಲ್ಲಿ ಸ್ಥಾಪನೆ ಮಾಡಿಕೊಂಡಿದ್ದೆ, ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲಪ್ರಾತಿನಿಧ್ಯ ಧನಾಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ನಿಮ್ಮ ಮನೆಯ ವಾಸ್ತು ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಕೂಡ ಈ ಕನ್ಯಾರಾಶಿಯವರ ಕೈಲಾಶ ಧನರಕ್ಷ ಯಂತ್ರ ಖಂಡಿತವಾಗಿ ನಿಮಗೆ ಭಾಳಷ್ಟು ಉಪಯೋಗವಾಗಿ ಲಕ್ಷ್ಮಿಯ ವಾಸಸ್ಥಾನವಾಗಿ ಮಾರ್ಪಟ್ಟಾಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಕಷ್ಟ ನಷ್ಟಗಳು, ಮನೆಯಲ್ಲಿರ್ತಕ್ಕಂಥ ನ್ಯೂನತೆಗಳು ದೂರ ಆಗ್ತಕ್ಕಂಥದ್ದು, ಕಿತ್ತಾಟ ಮನಸ್ತಾಪಗಳು ಬರ್ತಾ ಇದ್ದಾಗಲೂ ಕೂಡ ಆರರ ಸ್ಥಾನ ಸ್ವಲ್ಪ ಕೋಪಿಷ್ಟ ಆಗ್ತಕ್ಕಂಥದ್ದು ಸಹಿತವಾಗಿ ನಾವು ನೋಡ್ತಕ್ಕಂಥದ್ದು ನಾವು ಇರುತ್ತೆ. ಇವೆಲ್ಲ ವಿಚಾರಗಳಿಂದ ಮುಕ್ತರಾಗಬೇಕು ಅಂತಾರೆ, ಈ ನಾನು ಕೊಟ್ಟಿರ್ತಕ್ಕಂಥ ಈ ಸರಳ ಪರಿಹಾರಗಳನ್ನು ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಕನ್ಯಾರಾಶಿಯವರು ಕಷ್ಟ ನಷ್ಟಗಳಿಂದ ದೂರ ಆಗ್ತಕ್ಕಂಥದ್ದಿರುತ್ತೆ. ಜೊತೆಗೆ ಸರ್ವೇ ಸಾಮಾನ್ಯವಾಗಿ ಒಂದು ಒಳ್ಳೆಯ ಪೊಸಿಷನಲ್ಲಿ ಇರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸಾಧ್ಯವಾದಷ್ಟು ನಮ್ಮ ವಿಡಿಯೋಸ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ವಾ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.